ಸ್ನೇಹಿತರೆ, ಇಂದು ಶ್ರೀದೇವಿ ಮಹಾತ್ಮೆ ಕಥೆಯ 7ನೇ ಅಧ್ಯಾಯವನ್ನು ತಿಳಿದುಕೊಳ್ಳೋಣ. ಬಿಡಾಲನ ವಧೆ, ಬಿಡಾಲನ ವಧೆಯನ್ನು ಇಂದು ತಿಳಿದುಕೊಳ್ಳೋಣ. ಈಗಾಗಲೇ 6 ಅಧ್ಯಾಯಗಳನ್ನು ಪ್ರಸ್ತುತಪಡಿಸಿದ್ದೇನೆ. ಇನ್ಯಾರಾದರೂ ಆ ವಿಡಿಯೋವನ್ನು ನೋಡಿಲ್ಲದಿದ್ದರೆ ಸಂಪೂರ್ಣವಾಗಿ ನೋಡಿ ಆ ಕಥೆಯನ್ನು ತಿಳಿದುಕೊಳ್ಳಿ. ಈ ನವರಾತ್ರಿಯಲ್ಲಿ ಈ ದೇವಿ ಮಹಾತ್ಮೆ ಕಥೆಯನ್ನು ಯಾರೆಲ್ಲ ಕೇಳುತ್ತಾರೋ ಭಕ್ತಿಭಾವದಿಂದ, ಅಂಥವರ ಕಷ್ಟಗಳೆಲ್ಲ ನಿವಾರಣೆಯಾಗಿ ತಾಯಿ ಬೇಡಿದ ವರಗಳನ್ನು ನೀಡುತ್ತಾಳೆ ನವರಾತ್ರಿ ಎಂದು. ತಪ್ಪದೆ ಈ ಕಥೆಗಳನ್ನು ತಿಳಿದುಕೊಳ್ಳಿ. ಬಿಡಾಲನ ವಧೆ ಅಧ್ಯಾಯ 7. ಕಡು ಶೌರಿ ಪರದೇವತೆಯು ಘಡ್ಡದ ದುಷ್ಟ ಬಿಡಾಲನೆಂಬನ ಮಡುಹಿದಳು ಮಹಾಲಕ್ಷ್ಮಿ ಶಿವನ ತ್ರಿಶೂಲದಿ ರಣದಿ. ಚಕ್ಷುರನು ಮರಣ ಹೊಂದಿದ್ದನ್ನ ಕಂಡು ರಾಕ್ಷಸರ ಸೈನ್ಯ ಕೆನಲಿ ಕೆಂಡವಾಯಿತು. ದೇವಿಯ ಉಗ್ರ ರೂಪವನ್ನ ತಾಳಲಾರದೆ ಸೈನ್ಯವು ಪಲಾಯನಗೈಯಿತು. ರಾಕ್ಷಸನಾದ ಮಹಾಬಿಡಾಲನು ಕೋಪದಿಂದ, ದೇವಿ ನೀನು ಶೂರಳು ದೀರೆ, ಆದರೆ ನಮ್ಮ ದೈತ್ಯರನ್ನ ಕೊಂದ ನಿನ್ನನ್ನ ಸುಮ್ಮನೆ ಬಿಡುವುದಿಲ್ಲ, ನಾನು ಸರ್ವಲೋಕಗಳನ್ನ ನಾಶ ಮಾಡುವೆ, ಮಾಯಾವಿ ವಿಷ್ಣುವನ್ನ ಕೊಂದು ತ್ರಯಂಬಕರನ್ನ ಕಟ್ಟಿಹಾಕುವೆ ಎಂದು ಪ್ರತಿಜ್ಞೆ ಮಾಡಿದನು. ಮಹಾಬಿಡಾಲನು ಪ್ರಯೋಗಿಸಿದ ಶರಗಳು ದೇವಿಗೆ ಮುತ್ತಿಗೆ ಹಾಕಿತು. ದೇವಿಯ ಕಿರೀಟವು ಬಾಣಗಳಿಂದ ಆವರಿಸಿತು. ತನ್ನ ಸುತ್ತಲೂ ನುಗ್ಗಿ ಬಂದ ರಾಕ್ಷಸರನ್ನ ದೇವಿಯು ಕೊಂದು ಹಾಕಿದಳು. ಆನೆಗಳನ್ನ ದೇವಿ ತುಳಿದು ಹಾಕಿದಳು. ಕುದುರೆಗಳನ್ನ ತರಿದು ಓಡಿಸಿದಳು. ಸೂರ್ಯನ ಬೆಳಕು ಕಾಣದಂತೆ ಬಾಣಗಳು ಭೂಮಿಯನ್ನು ಆವರಿಸಿತು. ರಾಕ್ಷಸರ ಕವಚಗಳನ್ನ ಛೇದಿಸಿ ಎದೆಗೆ ಬಾಣಗಳು ಹೊಕ್ಕಿತು. ಬಿಡಾಲನು ಹೊಸರಥವನ್ನ ಹೇರಿ ಬಿಲ್ಲನ್ನು ರೋಷದಿಂದ ಎಸೆದು ಮಹಾದೇವಿಯ ದೇಹಕ್ಕೆ ಕೊರಂಬುಗಳನ್ನ ಬಿಟ್ಟನು. ಬಾಣಗಳಿಂದ ಬೆಂಕಿಯ ಕಿಡಿಗಳು ಉದುರಿದವು. ಕಿಡಿಗಳು 4 ದಿಕ್ಕುಗಳಿಗೆ ವ್ಯಾಪಿಸಿತು. ಬಿಡಾಲನು ತಾನು ಮಾಡಿದ ಕುಕೃತ್ಯದಿಂದ ಏನೂ ಕಾಣಿಸಲಿಲ್ಲ. ಶಾಂಭವಿ, ದೈತ್ಯ, ಭೂಮಿ, ಆಕಾಶ, ನಕ್ಷತ್ರಗಳು ಯಾವುದೂ ಕಾಣುತ್ತಿರಲಿಲ್ಲ. ದೇವಿಯು ತನ್ನ ಬಳಿ ಇರುವ ಸಕಲ ಆಯುಧಗಳನ್ನು ಪ್ರಯೋಗಿಸಿ ರಾಕ್ಷಸರ ಸೈನ್ಯವನ್ನು ಧೂಳೀಪಟ ಮಾಡಿದಳು. ಮಹಾಸ್ತ್ರವನ್ನು ಉಪಯೋಗಿಸಿ ಕೆಲವು ರಾಕ್ಷಸರನ್ನ ಕೊಂದಳು. ತ್ರಿಶೂಲದಿಂದ ಪುನಃ ಕೆಲವರನ್ನ ಕೊಂದಳು. ದೇವೇಂದ್ರನ ವಜ್ರಾಯುಧವನ್ನ ಉಪಯೋಗಿಸಿ ಕೆಲವರನ್ನ ಕೊಂದಳು. ಹರಿಯು ಚಕ್ರವನ್ನು ದೈತ್ಯ ಸಂಹಾರಕ್ಕಾಗಿ ಉಪಯೋಗಿಸಿದಳು. ಹೀಗೆ ದೇವಿಯು ರೌದ್ರ ರೂಪ ತಾಳಿ ಭೂಮಿಯ ಮೇಲೆ ಪ್ರಳಯ ತಾಂಡವ ನಡೆಸಿದಳು. ದೇವಿಯ ನೃತ್ಯವನ್ನ ಕಂಡು ಬಿಡಾಲನು ಕುಪಿತನಾಗಿ ಈಕೆಯನ್ನ ಹೇಗಾದರೂ ಮಾಡಿ ಸಂಹಾರ ಮಾಡಲೇಬೇಕು ಎಂದು ನಿರ್ಧರಿಸಿ ತನ್ನ ಬಳಿ ಇರುವ ಮಹಾಗದೆಯನ್ನ ದೇವಿಯ ಮೇಲೆ ಎಸೆದನು. ಅವನು ಬೀಸಿದ ಗದೆಯನ್ನ ದೇವಿ ತನ್ನ ಕುರುಂಬುಗಳಿಂದ ಚುಚ್ಚಿ ಹಾಕಿದಳು. ಬಿಡಾಲನು ಭೂಮಿಯ ಮೇಲೆ ದೊಪ್ಪನೆ ಬಿದ್ದನು. ರೋಷದಿಂದ ಮೇಲಕ್ಕೆದ್ದು ಖಡ್ಗವನ್ನ ದೇವಿಯ ಕಡೆಗೆ ಎಸೆದನು. ದೇವಿಯು ತನ್ನ ಬಳಿ ಇರುವ ಅಸ್ತ್ರದಿಂದ ಖಡ್ಗವನ್ನ ತುಂಡು ಮಾಡಿದಳು. ದೇವಿ ಹಾಗೂ ದೈತ್ಯನ ನಡುವೆ ಘನಘೋರ ಯುದ್ಧ ನಡೆಯಿತು. ದೇವಿಯು ಪರಾಕ್ರಮದಿಂದ ಬಿಡಾಲನನ್ನ ಮೂರ್ಛೆ ಹೋಗುವಂತೆ ಮಾಡಿದಳು. ಆದರೆ ರಾಕ್ಷಸನು ಪುನಃ ಎದ್ದು ಕುಳಿತು ದೇವಿಯ ಮೇಲೆ ಬಾಣಗಳ ಸುರಿಮಳೆ ಸುರಿಸಿದನು. ದೇವಿಗೆ ದೈತ್ಯನು ಬಹಳ ಪರಾಕ್ರಮಶಾಲಿ ಎಂದು ಅರಿವಾಯಿತು. ಆಕೆ ಸರಳಿನ ಏಟುಗಳನ್ನು ತಪ್ಪಿಸುತ್ತಾ ಅತ್ತಿತ್ತ ನಡೆದಳು. ಆಕೆಯ ಏಟುಗಳನ್ನು ತಡೆಯಲಾರದೆ ದೈತ್ಯನು ಚೀರುತ್ತಾ ತತ್ತರಿಸಿದನು. ಆಗಲೂ ಸುಮ್ಮನೆ ಕೂಡುವ ಜಾಯಮಾನ ಬಿಡಾಲನದಲ್ಲ. ಅವನು ದೇವಿಯ ಸಿಂಹವನ್ನು ಸಿಗಿದು ಹಾಕಲು ನುಗ್ಗಿದನು. ದೇವಿ, ನಿನ್ನನ್ನು ಕಾಯಲು ಯಾರಿದ್ದಾರೆ? ಹರಿಹರನನ್ನಾದರೂ ನೋಡಿ ನಿನಗೆ ಬುದ್ಧಿ ಬರಲಿಲ್ವೆ? ನಿನ್ನನ್ನು ಕಳುಹಿಸಿದ ದೇವತೆಗಳು ಯಾವ ಬಿಲದಲ್ಲಿ ಅಡಗಿದ್ದಾರೆ? ನಾನು ನಿನ್ನನ್ನು ಕೊಲ್ಲದೆ ಬಿಡಲಾರೆ ಎನ್ನಲು ಅವನ ಗರ್ಜೆಯನ್ನ ಕೇಳಿ ದೇವಿಯು ನಸುನಕ್ಕಳು. ದೈತ್ಯನೇ, ನನ್ನನ್ನು ನೀನು ಕೊಲ್ಲುವೆಯಾ? ಹೌದು, ನಾವು ಪುರುಷರಂತೆ ಬಲದಲ್ಲಿ ಶ್ರೇಷ್ಠರಲ್ಲ. ಅಲ್ಲಿದ್ದ ಆನೆಯ ಮೇಲೆ ತನ್ನ ಅಂಕುಶದಿಂದ ತಿವಿದಳು. ಆಕೆಯ ಕೈ ಹೊಡೆತಕ್ಕೆ ಆನೆಯು ಪರ್ವತದಂತೆ ಸಿಡಿಯಿತು. ದೈತ್ಯನ ಕೋಪ ಮಿತಿಮೀರಿ ತನ್ನ ಬಳಿ ಇರುವ ಕಟಾರಿಯಿಂದ ತಿವಿಯಲು ಬಂದನು. ದೇವಿಯು ಶೂಲದಿಂದ ಅವನನ್ನೇ ತಿವಿದಳು. ಅವನು ಕೆಳಗೆ ಬಿದ್ದು ರೋಷದಿಂದ ಪುನಃ ಮೇಲಕ್ಕೆದ್ದು ಬಂದನು. ಅವನು ಕೋಪದಿಂದ ಹಲ್ಲುಗಳನ್ನು ಕಡಿದು ದೇವಿಯ ಮುದ್ದು ಮುಖಾರವಿಂದಕ್ಕೆ ಗುದ್ದಿದನು. ಶಾಂಭವಿಯು ಕೂಡಲೇ ದೈತ್ಯನ ತಲೆಗೆ ಗುರಿಯಿಟ್ಟು ಮುಷ್ಟಿಯಿಂದ ಘಾತಿಸಿದಳು.
ದೇವಿಯ ಒಡೆತ ತಿಂದ ದೈತ್ಯನು ಹಾರಿಬಿದ್ದನು. ದೇವಿಯ ಏಟುಗಳನ್ನು ತಿಂದವರು ಬದುಕಿ ಉಳಿಯುತ್ತಾರೆಯೇ? ಆದರೂ ನಮ್ಮ ದೈತ್ಯ ಕುಲವನ್ನು ಎದುರಿಸಿ ಬದುಕಿರಲು ಸಾಧ್ಯವೇ? ದೇವಿಯ ಬಾಣಗಳ ದಾಳಿಗೆ ಅವನ ಕಿರೀಟವು ನುಚ್ಚುನೂರಾಯಿತು. ಆದರೂ ಅವನ ಬಿಂಕವನ್ನು ಬಿಡದೆ, ದೇವಿ, ನಾನು ನಿನ್ನ ಪರಾಕ್ರಮವನ್ನು ಮೆಚ್ಚಿದೆ. ನಾನು ನಿನ್ನ ಸೋಲನ್ನು ಒಪ್ಪಿಕೊಂಡಿರುವೆ. ನೀನು ಮುಂದೆ ಯುದ್ಧವನ್ನು ಮಾಡದೆ ಸುಮ್ಮನಿರು. ನಿನ್ನ ವೀರತೆಯನ್ನು ಮೆಚ್ಚಿರುವೆ. ಮುಂದೆ ಯುದ್ಧವನ್ನು ಮಾಡಿದರೆ ನೀನು ಸಾಯುವೆ ಎಂದನು. ದೈತ್ಯನ ಮಾತುಗಳನ್ನು ಕೇಳಿ ದೇವಿಯು ನಕ್ಕಳು. ದೈತ್ಯ, ನನ್ನ ಪರಾಕ್ರಮವನ್ನು ಮೆಚ್ಚಿರುವೆ ಎಂದು ನೀನೇ ತಿಳಿಸಿರುವೆ. ನಾನು ಯುದ್ಧ ಭೂಮಿಯಿಂದ ಹಿಂತಿರುಗಿ ಹೋಗಬೇಕಲ್ಲವೇ? ಆಗಲಿ, ನಾನು ನಿನ್ನ ಮಾತಿನಂತೆ ಹೋಗುವೆನು. ನಾನು ದೇವತೆಗಳಿಗೆ ಮಹಿಷನ ಕುಲವನ್ನು ಸರ್ವನಾಶ ಮಾಡುತ್ತೇನೆ ಎಂದು ಮಾತು ಕೊಟ್ಟಿರುವೆ. ನನ್ನ ಪ್ರತಿಜ್ಞೆ ನಡೆದರೆ ನಾನು ಹೋಗುತ್ತೇನೆ. ನೀನು ಬದುಕಿರುವೆ, ಮಹಿಷನು ಬದುಕಿದ್ದಾನೆ. ನಾನು ಹೋದರೆ ದೇವತೆಗಳಿಗೆ ಕೊಟ್ಟ ಮಾತನ್ನು ತಪ್ಪಿದಂತೆ ಆಗುವುದು. ಬಿಡಾಲನು ಮಾತನಾಡದೆ ಸುಮ್ಮನೆ ನಿಂತನು. ದೇವಿಯು ತನ್ನ ಬತ್ತಳಿಕೆಯಿಂದ ಶಾರ್ಗ್ರೀಯ ಶರಗಳನ್ನು ತೆಗೆದು ಪ್ರಯೋಗಿಸಿದಳು. ದೈತ್ಯನು ತನ್ನ ಮನದಲ್ಲೇ ಯೋಚಿಸಿದನು, ಈ ಸ್ತ್ರೀಯು ತಾನು ಏನೇ ಸಾಹಸ ಮಾಡಿದರೂ ಮಡಿಯುವುದಿಲ್ಲ. ಆದರೂ ತನ್ನ ಬಳಿ ಇದ್ದ ಬ್ರಹ್ಮಶಕ್ತಿಯನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ಪರಾಶಕ್ತಿ, ಇಂದಿಗೆ ನಿನ್ನ ಹಣೆ ಬರಹ ಬದಲಾಯಿತು. ನಾನು ನಿನಗೆ ಬುದ್ಧಿವಾದ ಹೇಳಿದರೂ ಕೇಳಲಿಲ್ಲ. ಈಗ ನಿನ್ನ ಪರಿಸ್ಥಿತಿ ಏನಾಗುವುದೋ ನೋಡು. ಈ ಅಸ್ತ್ರದಿಂದ ನಿನ್ನನ್ನು ಸೀಳಿ ಹಾಕುವೆ. ದೈತ್ಯನು ಪ್ರಯೋಗಿಸಿದ ಬ್ರಹ್ಮಶಕ್ತಿಯು ಸಪ್ತ ಸಾಗರದಲ್ಲಿರುವ ನೀರನ್ನು ಕುಡಿದು ಹಾಕಿತು. ಬಾಣವು ಬೆಂಕಿಯನ್ನು ಉಗುಳಿತು. ದಿಕ್ಪಾಲಕರ ನಗರಗಳನ್ನು ಬೆಂಕಿಯು ಸುಟ್ಟು ಹಾಕಿತು. ಮೂರು ಲೋಕಗಳು ತತ್ತರಿಸಿದವು. ಇಂತಹ ದಿವ್ಯವಾದ ಅಸ್ತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ದೈತ್ಯನು ದೇವಿಯ ಕಡೆಗೆ ಹೆಜ್ಜೆ ಹಾಕಿದನು. ಈ ದಿವ್ಯ ಶಕ್ತಿಯನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ದೇವಿಯು ಧರಿಸಿರುವ ಕೇಯೂರಹಾರದೊಳಗಡೆ ಬ್ರಹ್ಮಶಕ್ತಿಯು ಲೀನವಾಯಿತು. ಅಸ್ತ್ರದ ಬೆಳಕಿಗೆ ನಾಲ್ಕು ದಿಕ್ಕುಗಳು ಪ್ರತಿಫಲಿಸಿದವು. ತನ್ನ ಅಸ್ತ್ರವು ವಿಫಲವಾದುದನ್ನು ಕಂಡು ಬಿಡಾಲನು ಕೈಗೆ ಸಿಕ್ಕ ಮರಗಳನ್ನು ಕಿತ್ತು ದೇವಿಯ ಎದೆಯ ಮೇಲೆ ಎಸೆದನು. ದೈತ್ಯನ ಅಟ್ಟಹಾಸವನ್ನು ಕಂಡು ದೇವಿಯು ಈ ಬಾರಿ ಶಿವನ ತ್ರಿಶೂಲವನ್ನು ತೆಗೆದುಕೊಂಡು ದೈತ್ಯನ ಎದೆಗೆ ತಿವಿದಳು. ತ್ರಿಶೂಲವು ದೈತ್ಯನ ಎದೆಗೆ ತಗುಲಿ ದೈತ್ಯನು ಪ್ರಾಣ ಬಿಟ್ಟನು. ಬಿಡಾಲನ ಮರಣವನ್ನು ಕಂಡು ರಾಕ್ಷಸ ಸೈನ್ಯ ದೇವಿಯನ್ನು ಸುತ್ತುಗಟ್ಟಿತು. ದೇವಿಯು 100 ಧನಸ್ಸುಗಳನ್ನು ರಾಕ್ಷಸರ ಸೈನ್ಯದ ಮೇಲೆ ಬೀಸಿದಳು. ಸೈನ್ಯವು ಗಾಳಿಯಂತೆ ಅಲುಗಾಡಿತು. ತನ್ನ ಖಡ್ಗದಿಂದ ದೈತ್ಯರ ಸಮೂಹವನ್ನು ದೇವಿಯು ಯಮಪುರಿಗೆ ಅಟ್ಟಿದಳು. ಸಕಲ ದೇವತೆಗಳು ಬಿಡಾಲನನ್ನು ಕೊಂದು ದೇವತೆಗೆ ಕೃತಜ್ಞತೆಗಳನ್ನು ಅರ್ಪಿಸಿದರು. ಗುರುಗಳಾದ ಚಿದಾನಂದಾತ್ಕಮನನ್ನು ದೇವತೆಗಳು ನೆನೆದರು. ಇಲ್ಲಿಗೆ ಬಿಡಾಲನ ವಧೆ ಎಂಬ 7ನೇ ಅಧ್ಯಾಯವು ಸಂಪೂರ್ಣವಾಯಿತು. ಈ ಕಥೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು.